ಹೊರಬಂದಂತ ಈ ಒಂದು ಪ್ರಕಾರಗಳನ್ನ ಆಗ ಬಯಲುಗಳಲ್ಲಿ ಆಡ್ತಾ ಇರೋದ್ರಿಂದ ರೀ ಅದಕ್ಕೆ ಬಯಲಾಟ ಬಯಲಾಟ ಅಂಥೇಳಿ ಹೆಸರು ಬಂತು ರೀ. ಈ ಬಯಲಾಟ ಅನ್ನೋದೊಂದು ಮಹಾವೃಕ್ಷಸ. ಈ ಮಹಾವೃಕ್ಷಕ್ಕೆ ಎರಡು ಮುಖ್ಯವಾದಂಥ ಟೊಂಗೆಗಳು, ಒಂದು ದೊಡ್ಡಾಟ ಇನ್ನೊಂದು ಸಣ್ಣಾಟ ರೀ. ದೊಡ್ಡಾಟಗಳಲ್ಲಿ ಎರಡು ಪ್ರಕಾರಗಳು ಬರ್ತಾವೆ ರೀ, ಒಂದು ಮೂಡಲಪಾಯ ಇನ್ನೊಂದು ಪಡವಲಪಾಯ. ಮೂಡಲಪಾಯ ಬಯಲಾಟಗಳನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದ ಬೀದರ್, ಗುಲ್ಬರ್ಗಾ, ವಿಜಾಪುರ್ ಹಾಗೆ ಧಾರವಾಡ, ಬೆಳಗಾಂ ಈ ಕಡೆ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀ ಪಡವಲಪಾಯದಿಂದ ಬರೋದು ಅದು ಆ ಒಂದು ಬಯಲಾಟಗಳಂತ ಅದಕ್ಕೆ ಯಕ್ಷಗಾನ ಅಂತ ಕರೀತಾರೆ. ಈ ಯಕ್ಷಗಾನ ಕಲೆ ಅಂತಂದರೆ ದಕ್ಷಿಣ ಕರ್ನಾಟಕದ ಈ ಮಂಗಳೂರು, ಮೈಸೂರು, ಬೆಂಗಳೂರು, ಕೊಡಗು ಕೆಲವೇ ಒಂದು ಪ್ರದೇಶಗಳಲ್ಲಿ ಅದು ಪ್ರದರ್ಶನವಾಗ್ತಾ ಇದೆ. ಈ ಒಂದು ಉತ್ತರ ಕರ್ನಾಟಕದ ಬಯಲಾಟಗಳಿಗೂ ಯಕ್ಷಗಾನಗಳಿಗೂ ಕೂಡ ರೀ ಮೂಲ ಒಂದು ಇದಂತಂದರೆ ಆಕಾರ ಅಂತಂದರೆ ನಮ್ಮ ರಾಮಾಯಣ ಹಾಗೂ ಮಹಾಭಾರತದ ಪ್ರಸಂಗಗಳು. ಇನ್ನು ಸಣ್ಣಾಟ ಅಂತ ಬರ್ತದೆ ರೀ. ಈ ಸಣ್ಣಾಟಗಳಲ್ಲಿ ಮೂರು ಪ್ರಕಾರಗಳನ್ನು ಮಾಡ್ತಾರೆ. ಒಂದು ಇದು ಶೈವ ಸನ್ನಾಟ ಅಂತೇಳಿ ಅಂದರೆ ಶಿವನನ್ನೇ ಆರಾಧನಾ ಇಟ್ಟುಕೊಂಡು ಭಾವ ಇಟ್ಟುಕೊಂಡು ಶಿವನ ಕುರಿತು ಮಾಡತಕ್ಕಂಥ ಬಯಲಾಟಗಳು ಅಂದರೆ ಈ ಸತ್ಯವಾನ ಸಾವಿತ್ರಿ, ಲಿಜುವನ ಶಿವಗಿ, ಭಕ್ತ ಮಾರ್ಕಂಡೆಯ ಇಂಥ ಒಂದು ಬಯಲಾಟಗಳು. ಆಮೇಲೆ ವೈಷ್ಣವ ಬಯಲಾಟಗಳು ಅಂತ ಬರ್ತವ್ರು. ಅವನ್ನು ವಿಶೇಷವಾಗಿ ವಿಷ್ಣು ಪರಮಾತ್ಮನ ಆರಾಧನೆ ಮಾಡುವಂಥ ಮುನ್ನುವರ್ತಿನಿಟ್ಟುಕೊಂಡು ಆಡತಕ್ಕಂಥ ಬಯಲಾಟಗಳು. ಅಲ್ಲಿ ವಿಶೇಷವಾಗಿ ವಿಷ್ಣು ಪರಮಾತ್ಮ ಈಗ ರಾಮ ಲಕ್ಷ್ಮಣ ಬರ್ತದೆ ರೀ ಅಥವಾ ಇದು ವಿಷ್ಣುವಿನ ಅವತಾರ, ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟಂಥ ಆಟಗಳು. ಇನ್ನು ಇನ್ನೊಂದು ಏನು ಬರ್ತಂದರೆ ಸನ್ನಾಟ ಅಂತ ಬರ್ತದೆ. ಸನ್ನಾಟಗಳಲ್ಲಿ ಮತ್ತೊಂದು ಇದು ಸಾಮಾಜಿಕ ಸನ್ನಾಟ, ಶೈವ ಸನ್ನಾಟ, ವೈಷ್ಣವ ಸನ್ನಾಟ ಹಾಗೆ ಸಾಮಾಜಿಕ ಸನ್ನಾಟ. ಇವುಗಳಲ್ಲಿ ಏನು ಬರ್ತಾವೆ ಅಂತಂದರೆ ಸಾಮಾಜಿಕ ಕಥಾವಸ್ತುಗಳನ್ನು ಇದು ಐತಿಹಾಸಿಕ ಕಥಾವಸ್ತುಗಳನ್ನು ಹೇಳಿಬಿಟ್ಟುಕೊಂಡು ಈ ಕಿತ್ತೂರು ಚೆನ್ನಮ್ಮ, ಸಂಗ್ಯಾ ಬಾಳ್ಯ ಮತ್ತು ಇಂಥ ಒಂದು ಏನಂತಂದರೆ ಸಾಮಾಜಿಕ ವಸ್ತುಗಳು ಸಂಗೊಳ್ಳಿ ರಾಯಣ್ಣ ಇಂಥ ವಸ್ತುಗಳನ್ನ ಇಟ್ಕೊಂಡು ಆಡ್ತಕ್ಕಂಥ ಐತಿಹಾಸಿಕ ಒಂದು ಸಾಮಾಜಿಕ ವಿಷಯಗಳು. ಈ ರೀತಿ ಸರ್ ಇದು ಬಯಲಾಟದ ವೃಕ್ಷ ರೀ ಮುಖ್ಯವಾಗಿ ಎರಡು ಭಾಗಗಳಾಗಿ ದೊಡ್ಡಾಟ ಸನ್ನಾಟ, ದೊಡ್ಡಾಟ ಮತ್ತು ಮೂಡನಪಾಯ ಪಡವಲುಪಾಯ ಮತ್ತು ಸನ್ನಾಟಗಳಿಗೆ ಮೂರು ಭಾಗ ಶೈವ, ವೈಷ್ಣವ ಮತ್ತು ಸಾಮಾಜಿಕ ಸನ್ನಾಟ ಅಂಥೇಳಿ ಇದು ಪರಂಪರೆ ಮೂಡಿ ಬಂದದೆ ರೀ. ಜನರ ಮನಸ್ಸಿನ ಒಂದು ಆನಂದಕ್ಕಾಗಿ ಬಂದಂಥ ಭಾವನೆಗಳ ಸ್ವರೂಪವೇ ಬಯಲಾಟ. ಭಾಳ ಸುಂದರವಾಗಿ ಬಿಡಿಸಿ ಹೇಳಿದ್ರಿ. ಇವುಗಳಿಂದಾಗಿ ಇಡೀ ನಮ್ಮ ಸಂಸ್ಕೃತಿ ಪರಂಪರೆ ಇವುಗಳೊಂದಿಗೆ ಉಳ್ಕೊಂಡು ಬಂದಿದ್ದ ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಿದೆ. ಮತ್ತು ಅದೇ ಕಾಲಕ್ಕೆ ಇದು ಏನಪ್ಪ ಅಂದರೆ ಒಂದು ವ್ಯವಸ್ಥೆ ನಮ್ಮ ಸಮಾಜವನ್ನು ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಗಟ್ಟಿಯಾಗಿ ಇಡುವಲ್ಲಿ ಇವು ದೊಡ್ಡ ಪ್ರಯತ್ನ ಮಾಡಿದವು. ಅದರಂತೆ ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಸಂಸ್ಕೃತಿ ಅನ್ನೋಕ್ಕಿಂತಲೂ ಅದೊಂದು ನಮ್ಮ ರಕ್ತದಲ್ಲಿ ಆಗಿ ಇಡೋಂಗೆ ಯಾವುದೇ ಒಂದು ವಿಷಯ ಬದಲಾವಣೆ ಆಗಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಇದು ಒಂದು ಆಕಾರ ಇದ್ದಂಗೆ ಬದುಕಿಗೆ ಆಕಾರ. ಹೌದು ಅದು ಈ ಕಲೆ ಬದುಕಿನ ಆಕಾರ ತೆಗೆದುಕೊಂಡು ಈ ಕಲೆಗಳು ಬಯಲಾಟ ಬೆಳೆದು ಅದು ಇವತ್ತು ಬಯಲಾಟನ ಬದುಕನ್ನು ನಡೆಸಿಕೊಂಡು ಹೋಗುವಂತ ಅದಕ್ಕೆ ಸಾಹಿತ್ಯ ಅಂದ್ರೆ ಏನ ಹೇಳುವ ಮುಂದೆ ಸಾಹಿತ್ಯ ಕಲೆ ಅಂದ್ರೆ ಏನಪ್ಪಾ ಅಂದ್ರೆ ಅದು ಕಾಂತಾ ಸಂಹಿತ ಅಂತ ಹೇಳ್ತಾರೆ. ಕಾಂತಾ ಸಂಹಿತ ಅಂದ್ರೆ ಮಿತ್ರ ಸಂಹಿತ, ಪ್ರಭು ಸಂಹಿತ. ಪ್ರಭು ಸಂಹಿತ ಅಂದ್ರೆ ಆಜ್ಞೆ ಮಾಡಿರುವಂತ ಶಾಸ್ತ್ರಗಳು ಅವೆಲ್ಲ ಹಿಂಗ ಬದುಕಬೇಕು ಇದೇ ರೀತಿ ಬದುಕು ಅನ್ನುವಂಥವು. ಮಿತ್ರ ಸಂಹಿತ ಅಂದ್ರೆ ಗೆಳೆಯನ್ನಂಗೆ ತಿಳಿಸಿ ಹೇಳುವಂತ ಕೆಲಸ ಮಾಡ್ತಾವೆ.